नमस्कार वीक्षकरे अमोघ वार्तेगे स्वागत नानु भूमिका गांधी अपडेट्स मलेशिया हमको अंतर्राष्ट्रीय मटद थ्रोबॉल चैंपियनशिप पंद्यदल्ली तुमकूर विविया विद्यार्थिनी जी वैशाली भारत तंडवन्नु प्रतिनिधिसि प्रथम स्थान पड़ेदिद्दारे ಈ ಹಿಂದೆ ದೆಹಲಿಯಲ್ಲಿ ಜನವರಿ ತಿಂಗಳಲ್ಲಿ ಆಯೋಜಿಸಿದ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿದ್ರು. ಈ ಬಗ್ಗೆ ಮಾತನಾಡಿದ ಕ್ರೀಡಾಪಟು ವೈಶಾಲಿ, ಈ ಬಹುಮಾನ ನನಗೆ ಮತ್ತು ನನ್ನ ಗ್ರಾಮಕ್ಕೆ ಹೆಮ್ಮೆ ತಂದಿದೆ. ಅಂತಾರಾಷ್ಟ್ರೀಯ ಮಟ್ಟವನ್ನು ಪ್ರತಿನಿಧಿಸುವ ಅವಕಾಶವನ್ನು ಕಲ್ಪಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ ಎಂದರು. ತುಮಕೂರು ವಿಶ್ವವಿದ್ಯಾಲಯ ಕಲಾ ಕಾಲೇಜಿನಲ್ಲಿ ಸೆಕೆಂಡ್ ಇಯರ್ ಬಿಕಾಂ ಓದ್ತಾ ಇದ್ದೀನಿ. ನಾನು ಅಷ್ಟು ಡೆಲ್ಲಿಯಲ್ಲಿ ನ್ಯಾಷನಲ್ಸ್ ಆಡಿದ್ದು, ಸ್ಟೇಟ್ ಸೆಲೆಕ್ಷನ್ ಇತ್ತು ಬೆಂಗಳೂರಲ್ಲಿ, ಅಲ್ಲಿ ಸೆಲೆಕ್ಷನ್ ಆಗಿ ಡೆಲ್ಲಿಯಲ್ಲಿ ಆಟ ಆಡಿದೆ. ಅಲ್ಲಿ ನಾನು ಚೆನ್ನಾಗಿ ಆಡಿದ್ದು ನೋಡಿ ಡೆಲ್ಲಿಯಲ್ಲಿ ಇಂಟರ್ನ್ಯಾಷನಲ್ಸ್ಗೆ ಸೆಲೆಕ್ಷನ್ ಮಾಡಿಕೊಂಡು ಮಲೇಷಿಯಾಗೆ. ಅಲ್ಲಿ ಒಂದು ವಾರ ಕ್ಯಾಂಪ್ ಹಾಕ್ಕೊಂಡಿದ್ರು ಬೆಂಗಳೂರಲ್ಲಿ, ಬೆಂಗಳೂರಲ್ಲಿ ಒಂದು ವಾರ ಕ್ಯಾಂಪ್ ಹಾಕ್ಕೊಂಡಿದ್ರು ಮತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮಲೇಷಿಯಾಗೆ ಹೋದ್ವಿ. ಇಲ್ಲಿಂದ ಒಂದು ಆರು ಆಸ್ಟ್ರ ಬಂದಿದ್ದು, ಅಲ್ಲಿ ನಾವು ಫೈನಲ್ನ ಮಲೇಷಿಯಾ ಮೇಲೆ ವಿನ್ ಆದ್ವಿ. ಮಲೇಷಿಯಾದಲ್ಲಿ ಮಲೇಷಿಯಾ ಸೆಕೆಂಡ್ ಬಂತು, ನಾವು ಪ್ರಥಮ ಸ್ಥಾನ ಗಳಿಸ್ಕೊಂಡ್ವಿ, ಅವ್ರ ಮೇಲೆ ವಿನ್ ಆದ್ವಿ. ಅದಕ್ಕೆ ಮುಖ್ಯ ಎಲ್ಲರೂ ನಮಗೆ, ನಮ್ಮ ಚಿದಾನಂದ ಸ್ವಾಮಿ ಸರ್ ಅವರು ಮತ್ತು ಈ ಕಾಲೇಜಿನ ಪ್ರಾಂಶುಪಾಲ ಆಗಿರ್ತಕ್ಕಂಥ ಕರೇಣ ಸರ್ ಅವರು ಮತ್ತು ಪಿ ಟಿ ಸರ್ ಆಗಿರ್ತಕ್ಕಂಥ ನಮ್ಮ ಸುದೀಪ್ ಸರ್ ಅವರು ತುಂಬ ನನಗೆ ಎಂಕರೇಜ್ ಮಾಡಿದ್ದಾರೆ, ಹೋಗು ಆಟ ಆಡು, ನಾವೆಲ್ಲ ನಿನ್ನ ಬೆನ್ನಿಂದ ಇರ್ತೀವಿ ಅಂತ ಹೇಳಿದ್ದಾರೆ. ಇಂಟರ್ನಲ್ಸ್ ಆಗಿರ್ಬೋದು, ಬೇರೆ ಎಲ್ಲದಕ್ಕೂ ನನಗೆ ತುಂಬ ನಮ್ಮ ಕಾಲೇಜಿನವರು ಬೆಂಬಲವಾಗಿ ನಿಂತಿದ್ದಾರೆ. ಇನ್ನು ಕಾಲೇಜು ಪ್ರಾಂಶುಪಾಲರಾದ ಪ್ರೊಫೆಸರ್ ಬಿ ಕರಿಯಣ್ಣ ಮಾತನಾಡಿ, ವೈಶಾಲಿಯ ಸಾಧನೆ ನಮ್ಮ ತುಮಕೂರು ವಿಶ್ವವಿದ್ಯಾಲಯಕ್ಕೆ ಹೆಮ್ಮೆ ತಂದಿದೆ, ಆಕೆಯ ಸಾಧನೆ ಉಳಿದ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿದೆ ಎಂದರು. ನಮ್ಮ ಕಾಲೇಜಿನ ಸೆಕೆಂಡ್ ಬಿಕಾಂನಲ್ಲಿ ಓದುವಂತಹ ವೈಶಾಲಿ ಅಂತಕ್ಕಂಥ ವಿದ್ಯಾರ್ಥಿಗಳೆಲ್ಲ, ಆಕೆ ಭಾಳ ಪ್ರತಿಭಾವಂತ ವಿದ್ಯಾರ್ಥಿನಿ, ಓದೋದರಲ್ಲೂ ಸೈ ಕ್ರೀಡೆಯಲ್ಲೂ ಕೂಡ ಸೈ. ಈಕೆ ವರ್ಲ್ಡ್ ಥ್ರೋಬಾಲ್ನಲ್ಲಿ ಭಾಗವಹಿಸಿ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ರಾಜ್ಯಕ್ಕೆ ಮಾತ್ರ ಅಲ್ಲ, ನಮ್ಮ ವಿಶ್ವವಿದ್ಯಾಲಯಕ್ಕೆ, ನಮ್ಮ ಕಾಲೇಜಿಗೆ ದೊಡ್ಡ ಕೀರ್ತಿನ ತಂದಿದ್ದಾಳೆ. ಹಾಗಾಗಿ ವಿಶ್ವವಿದ್ಯಾಲಯ ಪರವಾಗಿ, ಕಲಾ ಕಾಲೇಜಿನ ಪರವಾಗಿ ಎಲ್ಲ ಅಧ್ಯಕ್ಷರು ಆಕೆಗೆ ಅಭಿನಂದನೆ. ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಸೇರಿದ ಹಲವು ಕಾರ್ಯಕರ್ತರಿಗೆ ಹೆಜ್ಜೆನು ನೊಣಗಳು ಕಚ್ಚಿ ಆಸ್ಪತ್ರೆ ಸೇರಿರುವ ಘಟನೆ ಮಧುಕಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿಯ ಹೊಸಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಪ್ಪಗೊಂಡನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತಾಲೂಕಿನ ಮಿಡಿಗೇಶಿ ಹೋಬಳಿಯ ಹೊಸಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಪ್ಪನಗೊಂಡಹಳ್ಳಿ ಗ್ರಾಮದಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನ ಬಳಿ ಕಾಂಗ್ರೆಸ್ನ ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಗೆ ಮಾಜಿ ಶಾಸಕ ಕೆಎನ್ ರಾಜಣ್ಣ ಆಗಮಿಸಬೇಕಾಗಿತ್ತು. ಅಷ್ಟರಲ್ಲೇ ಪಕ್ಕದ ಮರಗಳಲ್ಲಿದ್ದ ಹೆಜ್ಜೆನು ಗೂಡಿಗೆ ಯಾರೋ ಕಿಡಿಗೇಡಿಗಳು ಕಲ್ಲೆಸೆದಿದ್ದಾರೆ. ಈ ವೇಳೆ ಸುಮಾರು 20-30 ಜನರಿಗೆ ಹೆಜ್ಜೆನು ನೊಣಗಳು ಕಚ್ಚಿವೆ. ಕೆಲವರು ಹೊಸಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಂಡಿದ್ದು, ಹೆಚ್ಚು ಅಸ್ವಸ್ಥಗೊಂಡಿದ್ದ ಮೂವರನ್ನ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಕಳುಹಿಸಲಾಗಿದೆ. ಗ್ರಾಮದ ಯುವಕ ಅಶೋಕ್ ಮತ್ತು ತಿಪ್ಪಗೊಂಡನಹಳ್ಳಿ ಗ್ರಾಮದ ರಾಮಣ್ಣ ಪಟ್ಟಣದ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕ್ಕ ಯಲ್ಕೂರು ಗ್ರಾಮದ ಯುವಕ ಅಶೋಕ್ ಮತ್ತು ತಿಪ್ಪಗೊಂಡನಹಳ್ಳಿ ಗ್ರಾಮದ ರಾಮಣ್ಣ ಪಟ್ಟಣದ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೆಜ್ಜೆನು ನೊಣಗಳಿಂದ ಕಚ್ಚಿಸಿಕೊಂಡು ತೀವ್ರ ಅಸ್ವಸ್ಥಗೊಂಡಿದ್ದ ಮಧುಗಿರಿ ನ್ಯೂಸ್ನ ಶಿವಕುಮಾರ್ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಪ್ರಜಾಮನ ವರದಿಗಾರ ಎಂಎಸ್ ರಘುನಾಥ್ ಅವರನ್ನ ತುಮಕೂರು ಜಿಲ್ಲಾ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ಖಾಸಗಿ ಫೈನಾನ್ಸ್ ಕಂಪನಿಯೊಂದರಲ್ಲಿ ಸಾಲ ತೆಗೆದುಕೊಂಡಿದ್ದ ವ್ಯಕ್ತಿ ಅಧಿಕಾರಿಗಳ ಕಿರುಕುಳ ತಾಳಲಾರದೆ ಮನನೊಂದು ನಾಲಿಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಮೆಣಸಿನಹಟ್ಟಿ ಗ್ರಾಮದಲ್ಲಿ ನಡೆದಿದೆ. ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಮೆಣಸಿನಹಟ್ಟಿ ಗ್ರಾಮದ ಪಂಚಾಕ್ಷರಯ್ಯ ಖಾಸಗಿ ಫೈನಾನ್ಸ್ನಲ್ಲಿ 3 ಲಕ್ಷ ಹಣ ಪಡೆದಿದ್ದು ಇನ್ನೂ 2 ಲಕ್ಷ ಹಣ ಕಟ್ಟಲು ಸಾಧ್ಯವಾಗಿರಲಿಲ್ಲ. ಅನಾರೋಗ್ಯ ಇರುವ ಕಾರಣ ನಿಧಾನವಾಗಿ ಹಣ ಕಟ್ಟುತ್ತೇವೆ ಎಂದು ಹೇಳಿದ್ರು. ಖಾಸಗಿ ಫೈನಾನ್ಸ್ ಅಧಿಕಾರಿಗಳು ಮನೆಗೆ ನುಗ್ಗಿ ಮನೆಗೆ ಬೀಗ ಹಾಕಿದ್ದಾರೆ. ಸುಮಾರು 1 ತಿಂಗಳಿನಿಂದಲೂ ಇಡೀ ಕುಟುಂಬ ಅಲ್ಲಿ ಇಲ್ಲಿ ಜೀವನ ಮಾಡುತ್ತಾ ಇತ್ತು. ಇತ್ತೀಚೆಗೆ ಪಂಚಾಕ್ಷರಯ್ಯ ಮಾನಸಿಕವಾಗಿ ಮನನೊಂದು ಹೇಮಾವತಿ ನಾಲೆಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಮರಣದ ಹಂತಕ್ಕೆ ತೆಗೆದುಕೊಂಡು ಹೋಗುವಂತದ್ದು, ಆತ್ಮಹತ್ಯೆ ಆಗೋ ಹಂತಕ್ಕೆ ತೆಗೆದುಕೊಂಡು ಹೋಗಬಾರ್ದು. ಎಲ್ಲಿವರೆಗೆ ಹೋರಾಟ?
ಇದನ್ನು ಖಂಡಿಸಿರುವ ಇಡಿ ಗ್ರಾಮಸ್ಥರು ಹಾಗೂ ರೈತರು ತಾಲೂಕು ಕಚೇರಿಯ ಮುಂದೆ ಶವವನ್ನು ಇಟ್ಟು ಪ್ರತಿಭಟಿಸಲು ಮುಂದಾಗಿದ್ದಾರೆ ಸತ್ತಿರುವಂತಹ ಪಂಚಾಕ್ಷರಿಯವರ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಮತ್ತು ಇಂತಹ ಘಟನೆಗಳು ಯಾವತ್ತೂ ನಡೆಯಬಾರದೆಂದು ಆರೋಪಿಸಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ ಅನಾರೋಗ್ಯ ಪೀಡಿತನಾಗಿದ್ದರಿಂದ ಕಾಲಾವಕಾಶ ಕೇಳಿದ ಅನಾರೋಗ್ಯ ಪೀಡಿತನಾಗಿದ್ದರಿಂದ ಕಾಲಾವಕಾಶ ಕೇಳಿದ ಅಷ್ಟೇ ಬಿಟ್ರೆ ನಮ್ಮ ಹೋರಾಟ ಪೊಲೀಸ್ ಇಲಾಖೆ ವಿರುದ್ಧ ಅಲ್ಲ ನಮ್ಮ ಹೋರಾಟ ದಂಡಾಧಿಕಾರಿಗಳ ವಿರುದ್ಧ ಅಲ್ಲ ನಮ್ಮ ಹೋರಾಟ ರೈತನ ಸಾವಿಗೆ ಕಾರಣವಾದಂತ ಫೈನಾನ್ಸ್ ಕಂಪನಿಯ ವಿರುದ್ಧ ಫೈನಾನ್ಸ್ ಕಂಪನಿ ಇದಕ್ಕೆ ನ್ಯಾಯ ಒದಗಿಸಬೇಕು ನಾವು ಯಾರು ಶತ್ರುಗಳಲ್ಲ ಅಧಿಕಾರಿಗಳಿಗೆ ನಾವೆಲ್ಲ ಅವರ ಜೊತೆ ಜೀವನ ಮಾಡುವರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ತಾಲೂಕು ಅಧ್ಯಕ್ಷ ಪಂಚಾಕ್ಷರಿ ಇಂತಹ ಕೆಟ್ಟ ಘಟನೆಗಳು ರೈತರ ಜೀವನದಲ್ಲಿ ನಡೆಯಬಾರದು ಖಾಸಗಿ ಫೈನಾನ್ಸ್ ಗಳು ಜನರ ಹತ್ತಿರ ಇರುತ್ತಿದ್ದು ಕೂಡಲೇ ಅವುಗಳನ್ನು ನಿಲ್ಲಿಸಬೇಕು ಮತ್ತು ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯ ಮಾಡಿದರು ಇದು ಯಾವುದೇ ರೈತನಿಗೆ ಗುಬ್ಬಿ ತಾಲೂಕಿನಲ್ಲಿ ಆಗಬಾರದು ಅನ್ನೋ ಕಾರಣಕ್ಕೆ ಈ ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು ಸಾವನ್ನು ಅಪ್ಪಿರತಕ್ಕಂತ ರೈತನ ಕುಟುಂಬಕ್ಕೆ ಪರಿಹಾರ ಬೇಕು ಮುಂದೆ ಯಾವುದೇ ರೈತನ ಮನೆಯ ಬಾಗಿಲ ಬೀಗವನ್ನು ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನೋ ಒಂದು ಕಾರಣಕ್ಕೆ ಈ ಪ್ರೈವೇಟ್ ಫೈನಾನ್ಸ್ ಕಂಪನಿಗಳ ಆವಳಿಯನ್ನು ತಪ್ಪಿಸಬೇಕು ಅನ್ನೋ ಕಾರಣಕ್ಕೆ ವಸುಧ ಧರಣಿಯನ್ನು ಕೂತಿದ್ದೇವೆ ಆ ರೈತನ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮ್ಮನಘಟ್ಟ ಯತೀಶ್ ಮಾತನಾಡಿ ಸರ್ಕಾರ ಇಂತಹ ಫೈನಾನ್ಸ್ಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಾಗ ಮಾತ್ರ ಇವುಗಳನ್ನು ತಪ್ಪಿಸಬಹುದಾಗಿದೆ ಇಲ್ಲದೆ ಹೋದರೆ ಇಂತಹ ದುರಂತಗಳು ನಿರಂತರ ನಡೆಯುತ್ತವೆ ಎಂದು ಹೇಳಿದರು ಫೈನಾನ್ಸ್ ಹಾಕ್ತಾರೆ ಅಂತ ವ್ಯಕ್ತಪಡಬೇಕು ಫೈನಾನ್ಸ್ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ದಿನಕ್ಕೆ 30 ಸರಿ ಹಾಕ್ತಾರೆ ಒಂದ್ ಫೈನಾನ್ಸ್ ಅವರಲ್ಲ ಎಲ್ಲ ಫೈನಾನ್ಸ್ ಅವರು ನೀವು ಸಾಲ ಕೊಡ್ತೀವಿ ಮಾಡಿ ಸಾಲ ಕೊಡ್ತೀವಿ ಯಾರು ಮನೆ ತಗೋದಿಲ್ಲ ಫೈನಾನ್ಸ್ ಕೊಡ್ತಕ್ಕೆ ಫೈನಾನ್ಸ್ ರೈತ ಮನೆ ಬಾಗಿಲು ತಿರುತ್ತಾರೆ ಕೊಡ್ತೀವಿ ಅಂತ ಕೊಡಬೇಕಾದ್ರೆ ನಿಮ್ಗೆ ಏನೆಲ್ಲ ಇಂದಿರಾ ಚಂದ್ರ ಅಂತ ಹೇಳ್ತಾರೆ ಆಸೆ ಹುಡ್ತಾರೆ ಅವರು ರೈತ ಇವತ್ತು ಅವ್ರ ಹೆಂಡತಿ ನೋಡ್ಬೇಕು ಅಂತ ನೋಡ್ಲಿ ಅವ್ರ ಹೆಂಡತಿ ಸ್ಥಿತಿನ ಅವನು ಕಟ್ಟೋ ಸ್ಥಿತಿಲಿ ಇದ್ದಿದ್ರೆ ಅವ್ನ ಹೆಂಡತಿ ಆಗಿರ್ತಿತ್ತು ಇವತ್ತು ಕೊಲೆ ಆಗಿರುವಂತದ್ದು ಕೊಲೆ ಮಾಡಿದ್ರು ಫೈನಾನ್ಸ್ ಅವರು ಅವ್ನು ಸತ್ತಿಲ್ಲ ಕೊಲೆ ಆಗಕ್ಕೆ ನೇರ ಫೈನಾನ್ಸ್ ಹೊಣೆ ಇದು ನಾವು ಹೊಣೆನ ಅವರೇ ಬರಬೇಕು ಎಲ್ಲ ಫೈನಾನ್ಸ್ ಅವರು ಅಷ್ಟೇ ಇವತ್ತು ದುಡ್ಡನ್ನ ರೈತರ ಮೇಲೆ ಹಾಕಿ ವಸೂಲು ಮಾಡಕ್ಕೆ ಆಗ್ದಲೆ ಅದನ್ನ ಯಾವ ರೀತಿ ವಸೂಲು ಮಾಡಿ ಹೇಳ್ಬೇಕು ನಮ್ಮ ಕೈಲಿ ಹಿಂಗೆ ಆಗುತ್ತೆ ಅಂತ ತಗೊಬೇಕಾದ್ರೆ ಕೊಡ್ಬೇಕಾದ್ರೆ ಹೇಳಿರಲ್ಲ ವಸೂಲು ಮಾಡ್ಬೇಕಾದ್ರೆ ಮನೆ ಬೀಗ ಹಾಕದಂತೆ ಆಯ್ತು ಈ ಸರ್ಕಾರದಲ್ಲಿ ಯಾವ ನಿಯಮದಲ್ಲೈತೆ ರೈತರ ಮೇಲೆ ಬೀಗ ಹಾಕಂಗೆ ಎಲ್ಲೈತೆ ಅವಕಾಶ ತಗೊಂಬನ್ನಿ ನೋಡೋಣ ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಚಂದ್ರಶೇಖರ್ ಬಾಬು ಎಸ್ಡಿ ದಿಲೀಪ್ ಕುಮಾರ್ ಸೇರಿದಂತೆ ನೂರಾರು ರೈತರು ಹಾಜರಿದ್ದರು ಪ್ರಸನ್ನ ದುಡ್ಗುಣಿ ಅಮುಕ್ ಟಿವಿ ಗುಬ್ಬಿ ಗೌರಿಬಿದನೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ದೇವಿ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂ ಜಯರಾಮ್ ಅವರ ಅಧ್ಯಕ್ಷತೆಯಲ್ಲಿ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ತಾಲೂಕು ಗೌರವಾಧ್ಯಕ್ಷರಾಗಿ ಪಠಾಣ್ ಸೈಫುಲ್ಲಾ ಅಧ್ಯಕ್ಷರಾಗಿ ದೇವಿ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ಸಿಎಂ ಮುರಳೀಧರ್ ಉಪಾಧ್ಯಕ್ಷ ಎಸ್ಸಿ ಜಗನ್ನಾಥ್ ರೆಡ್ಡಿ ಸಹ ಕಾರ್ಯದರ್ಶಿ ಜಿಎ ಪ್ರದೀಪ್ ಖಜಾಂಚಿ ಜಿಎನ್ ಅಶ್ವಥ್ ನಾರಾಯಣ್ ನಿರ್ದೇಶಕರಾಗಿ ಕೆ ರಾಮಾಂಜನೇಯುಲು ಲೇಪಾಕ್ಷಿ ಸಂತೋಷ್ ರಾವ್ ವಿಡಿ ಗಣೇಶ್ ಆದಿಯಪ್ಪ ಬಿಟಿ ಶ್ರೀನಿವಾಸ್ ಮೂರ್ತಿ ಆರ್ ಮಂಜುನಾಥ್ ಲೋಕೇಶ್ ರವರುಗಳು ಅವಿರೋಧವಾಗಿ ಆಯ್ಕೆಯಾದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ ಮಾತನಾಡಿ ಪತ್ರಕರ್ತರು ಸೇವಾ ಮನೋಭಾವನೆಯನ್ನು ತಮ್ಮ ಬರವಣಿಗೆಯ ಮೂಲಕ ರೂಢಿಸಿಕೊಂಡು ಸಮಾಜದ ಏಳಿಗೆಗೆ ಶ್ರಮಿಸಬೇಕು ಎಂದರು ಹಾಗೂ ನಗರಸಭೆ ಸದಸ್ಯ ಡಿಜೆ ಚಂದ್ರಮೋಹನ್ ಮಾತನಾಡಿ ಪತ್ರಕರ್ತರು ನೇರ ನಿಷ್ಠೋರವಾದಿಗಳಾಗಿ ಕರ್ತವ್ಯ ನಿರ್ವಹಿಸಿದಾಗ ಮಾತ್ರ ಸಮಾಜದ ಮನ್ನಣೆಗೆ ಪಾತ್ರರಾಗಲು ಸಾಧ್ಯ ಎಂದು ತಿಳಿಸಿದರು ವರ್ಕ್ಶಾಪ್ ಮೂಲಕ ಅವರನ್ನ ರೆಡಿ ಮಾಡಬೇಕು ಪತ್ರಕರ್ತ ಹೇಗೆ ನಡ್ಕೋಬೇಕು ಸುದ್ದಿ ಹೇಗೆ ಬರಿಬೇಕು ಒಂದು ಅಪಘಾತ ಆಗಿದ ತಕ್ಷಣ ಯಾರು ಬಡ್ಡಿ ಮಾಡಬೇಕು ಒಂದು ಸುದ್ದಿ ವಿಚಾರದಲ್ಲಿ ಹೇಗೆ ಸಂಗ್ರಹ ಮಾಡಬೇಕು ಇದೆಲ್ಲವೂ ಕೂಡ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರಗಳಾದರೆ ಮಾತ್ರ ಇದಾಗುತ್ತೆ ಈ ನಿಟ್ಟಿನಲ್ಲಿ ಗೌರವಿಸಿದರು ಮತ್ತೊಂದು ರೀತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಇಡಬೇಕಾಗುತ್ತೆ ಹಾಗಾಗಿ ಪತ್ರಕರ್ತರ ಸಂಘಕ್ಕೆ ಹಿಂದೆ ಕೂಡ ಮಂಜು
ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದರು, ಜಿಲ್ಲಾ ಪದಾಧಿಕಾರಿಗಳು ಆಯ್ಕೆ ಆಗಿದ್ದರು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಸಂಘ ರಾಜ್ಯಕ್ಕೆ ಮಾದರಿ. ಯಾಕೆ ರಾಜ್ಯಕ್ಕೆ ಮಾದರಿ ಅಂದರೆ ಜಯರಾಮಲ್ಲಿ ಭದ್ರತೆ ಇದೆ. ಮೊದಲಿಂದ ಅಷ್ಟೇ, ನಾನು ಜಯರಾಮು ಸಮಾನ ಕಾಲದಿಂದ ನಾವೆಲ್ಲ ಒಂದೇ ಹೆಚ್ಚು ಕಮ್ಮಿ ಬಂದವರು ನಾವೆಲ್ಲ ಸಂಯುಕ್ತ ಕಾರ್ಯಕ್ರಮಗಳ ಜೊತೆ ಕೆಲಸ ಮಾಡಿದ್ದೀವಿ ಬಹಳಷ್ಟು ವರ್ಷಗಳ ಕಾಲ. ಅದ್ರ ಹಿಂದೆ ಕೂಡ ಜಯರಾಮ್ ಏನಾದರೂ ಒಂದು ಪಟ್ಟು ಹಿಡಿದ್ರು ಅಂದರೆ ಬಿಡೋದಿಲ್ಲ. ನಮ್ಮ ಎಮ್ ಎಲ್ ಎನೂ ಸೇರಿಕೊಂಡು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಮ್ ಎಲ್ ಎಮ್ ಎಲ್ ಸಿಗಳು ಮಿನಿಸ್ಟ್ರು ಎಲ್ಲರ ಪ್ರದೇಶ ಅಭಿವೃದ್ಧಿ ನಿಧಿಯನ್ನು ತಗೊಂಡ್ಬಂದು ಆ ಭವನಕ್ಕೆ ಹಾಕಿದ್ದಾರೆ. ಬೇರೆ ಯಾರ ಕೈಯಲ್ಲಿ ಮಾಡೋಕ್ಕೆ ಬಹಳಷ್ಟು ಸಾಧ್ಯ ಇಲ್ಲ ಇದು, ಯಾಕಂದರೆ ಆ ಬದ್ಧತೆ ಇದ್ರೆ ಮಾತ್ರ ಆಗುತ್ತೆ. ಹಾಗಾಗಿ ನಗರಸಭೆಯಲ್ಲಿ ನಾವು ಮೊನ್ನೆ ಸಮಾನ ಸಭೆಯಲ್ಲಿ ಅರ್ಜಿ ನಾವು ರೆಸೊಲ್ಯೂಷನ್ ಮಾಡಿಸಿದ್ದೀವಿ ಒಂದು ನಿವೇಶನ ಬೇಕು ಅಂತ. ಆ ನಿವೇಶನ ಎಲ್ಲಿದ್ದು ಹುಡುಕ್ಬೇಕಾದ್ರೆ ನಮ್ಮ ರೈತನಕ ಪತ್ತೆ ಹಚ್ಚಕ್ಕೆ ಹೋಗಿಲ್ಲ. ಅದನ್ನು ಇವತ್ತು ಅವರು ಹೇಳಿರೋದು ಮಾತನಳ್ಳಿ ಕೆರೆಯಲ್ಲಿ ಅಂತ. ಮಾತನಳ್ಳಿ ಕೆರೆಯಲ್ಲಿ ಈಗಾಗಲೇ ಕಚೇರಿಗಳೆಲ್ಲ ಇದೆ, ಹಾಸ್ಟೆಲ್ಸ್ ಎಲ್ಲ ತುಂಬ ಚೆನ್ನಾಗಿರೋ ಜಾಗ ಅದು. ನಮಗೆ ಗುರುಭವನದ ಪಕ್ಕದಲ್ಲೇ ಬೇಕು ಅಂತ ಕೇಳಿದ್ವಿ. ಆ ಗುರುಭವನದ ಪಕ್ಕದಲ್ಲಿ ನಮ್ಗೆ ಅಳತೆ ಮಾಡಿಸ್ಕೊಂಡ್ರೆ ಸರ್ವೆ ಅಂತ ಕರ್ಕೊಂಡಿದ್ದೆ. ಇವತ್ತು ಆ ನಿವೇಶನ ಬಂದು ಅದ್ಭುತವಾಗಿರ್ತಕ್ಕಂಥ ಮುರಳಿವರಿರ್ಬೋದು, ಆಸ್ಪತ್ರೆ ಇರ್ಬೋದು, ಏನು ಪ್ರದೀಪ್ ಇವರೆಲ್ಲ ಒಳ್ಳೆಯದಲ್ಲ, ತುಂಬ ಎಲ್ಲ ಒಂದು ಮಾಡಿ ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳ್ತಾ 2012ರಲ್ಲಿ ನನಗೆ ಬಿ ಟಿ ಶ್ರೀನಿವಾಸಿಗೆ ನಾನು 4-5 ಸಾರಿ ಸುಮಾರು ಆ ಸಂದರ್ಭದಲ್ಲಿ ಫೋನ್ ಮಾಡಿದ್ದೆ. 2 ಎಕರೆ ಜಮೀನು ಕೊಡಿ ಪತ್ರಕರ್ತರ ನಿವೇಶನಗಳಂತೇಳಿ ಗೌರ್ಮೆಂಟಿಂದ ಒಂದು ಸರ್ಕ್ಯುಲರ್ ಮಾಡಿಸಿದ್ರು. ಆನಂತರ ಇಲ್ಲಿಯ ಬೇರೆ ಪದಾಧಿಕಾರಿಗಳಾಗಿದ್ದರು, ಅವರು ಇವಾಗಿಲ್ಲ ಈ ಸಂದರ್ಭದಲ್ಲಿ. ಅದು ಏನೋ ಗೊಂದಲಗಳಾಗಿ ಇನ್ನೊಂದಾಗಿ ಇಲ್ಲೆಲ್ಲ ನಿವೇಶನ ಕೂಡ ಗುರುತಿಸಂತ ಎಮ್ ಎಲ್ ಎವರು ತುಂಬ ಆಸಕ್ತಿ ತೋರಿಸಿದ್ರು 2 ಎಕರೆ ಪತ್ರಕರ್ತರ ನಿವೇಶನ ಕೊಡಬೇಕಂತ. ಅದಾಗಲಿಲ್ಲ. ಈ ಚಂದ್ರಮೋಹನ್ ಅವರು ಕೂಡ ನಗರಸಭೆ ಸದಸ್ಯರಿದ್ದಾರೆ, ಪತ್ರಕರ್ತರ ಮೇಲೆ ಪ್ರೀತಿ ಇರುವಂಥವ್ರು, ಅದನ್ನು ಬಳಸ್ಕೊಂಡು ನಿವೇಶನಗಳು ತಗೊಳ್ಳೋಂಥದ್ದು ಒಂದು ಕೆಲಸ ಆಗಬೇಕು. ಪತ್ರಕರ್ತರಿಗೆ ಭಾಳಷ್ಟು ಜನರ ಸ್ಥಿತಿ ಉತ್ತಮವಾಗಿಲ್ಲ, ಅದು ಸುಧಾರಣೆ ಆಗಬೇಕಾಗುತ್ತೆ. ನಿವೇಶನ ತಗೊಳ್ಳೋಂಥ ಕೆಲಸ ಮಾಡಿ ನಮ್ಗೆ ಜಿಲ್ಲಾ ಸಂಘದಿಂದ ಏನೆಲ್ಲ ಸಹಕಾರ ಕೊಡಬೇಕು ಅಥವಾ ಯಾರ ಕಡೆಯಿಂದ ನಿಮಗೆ ಇದು ಮಾಡಬೇಕು ಅದನ್ನು ನಾವು ಕೂಡ ಮಾಡಿಸ್ಕೊಳ್ತೀವಿ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಕಾಗತಿ ನಾಗರಾಜಪ್ಪ, ಖಜಾಂಚಿ ರವಿ, ಕಾರ್ಯಕಾರಿ ಸಮಿತಿ ಸದಸ್ಯ ಕೃಷ್ಣಪ್ಪ ಮುಂತಾದವರು ಹಾಜರಿದ್ದರು. ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದ್ನೂರ್. ಸುಶಾಸನ ದಿನ 2022 ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಿದ ರಾಜ್ಯದ ಸುಮಾರು 500 ಕಾಲೇಜುಗಳಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಚಿಕ್ಕಬಳ್ಳಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜೇ ಅತ್ಯುತ್ತಮ ಕಾಲೇಜು ಪ್ರಶಸ್ತಿ ಪಡೆದು ಇಡೀ ಜಿಲ್ಲೆಗೆ ಕೀರ್ತಿ ತಂದಿದೆ. ಪ್ರಶಸ್ತಿಗೆ ಭಾಜನರಾದ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿನಿಗಳಿಗೆ ಪ್ರಾಂಶುಪಾಲೆ ಡಾಕ್ಟರ್ ಶಕುಂತಲಾ ಅಭಿನಂದಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಇತ್ತೀಚೆಗೆ ಶೈಕ್ಷಣಿಕ ಕ್ಷೇತ್ರ ಮಾತ್ರವಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲೂ ಹೆಸರುವಾಸಿಯಾಗುತ್ತಿದೆ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶಗಳಲ್ಲೂ ಗಣನೀಯ ಸಾಧನೆ ಮಾಡುತ್ತಿದೆ. ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಮುಂದೂಡಿ ಇಡುತ್ತಿದೆ. ಇನ್ನು ಪದವಿ ಶೈಕ್ಷಣಿಕ ಪ್ರಗತಿಯಲ್ಲಿ ಜಿಲ್ಲೆ ಅಷ್ಟಕ್ಕಷ್ಟೇ ಆದರೂ ಪಠ್ಯೇತರ ಚಟುವಟಿಕೆಗಳಲ್ಲಾದರೂ ಅತ್ಯುತ್ತಮ ಎನಿಸಿಕೊಂಡಿದೆ. ಇಂಥದೊಂದು ಕಿರೀಟ ಧರಿಸಲು ಚಿಕ್ಕಬಳ್ಳಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಂದಾಗಿದೆ. ರಾಜ್ಯ ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಕರೆ ಮಾಡಿದ್ದ ಗುಡ್ ಗವರ್ನೆನ್ಸ್ ಡೇಗೆ ಅರ್ಜಿ ಸಲ್ಲಿಸಿದ ರಾಜ್ಯದ 430 ಸರ್ಕಾರಿ ಕಾಲೇಜುಗಳ ಪೈಕಿ ಅತ್ಯುತ್ತಮ ಪ್ರಶಸ್ತಿ ಪಡೆದ 8 ಕಾಲೇಜುಗಳಲ್ಲಿ ಚಿಕ್ಕಬಳ್ಳಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಠ್ಯೇತರ ಚಟುವಟಿಕೆಗಳಲ್ಲಿ ಅತ್ಯುತ್ತಮ ಪ್ರಶಸ್ತಿಗೆ ಭಾಜನವಾಗಿದೆ. ಅತ್ಯುತ್ತಮ ಪಠ್ಯೇತರ ಚಟುವಟಿಕೆಗಳಲ್ಲಿ ಗುಡ್ ಗವರ್ನೆನ್ಸ್ ಡೇನಲ್ಲಿ ಬೆಸ್ಟ್ ಅವಾರ್ಡನ್ನು ಕೊಡೋದಕ್ಕೆ ನಾವು ನಮ್ಮ ಕಾಲೇಜು ಆಯ್ಕೆಯಾಗಿದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ನಾವು ಕಾಲೇಜು ಶಿಕ್ಷಣ ಇಲಾಖೆಯಿಂದ ಕರೆ ಬಂದಿತ್ತು. ನಿಮ್ಮ ಕಾಲೇಜು ಗುಡ್ ಗವರ್ನೆನ್ಸ್ ಡೇನಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಬೆಸ್ಟ್ ಅವಾರ್ಡನ್ನು ತಗೊಂಡಿದ್ದೀರಾ ಅಂತ ಹೇಳಿ ನಮ್ಮ ಆ ದಿನ ನಾವು ಸ್ಯಾಟರ್ಡೆ ಎಲ್ಲರೂ ಆ ಒಂದು ವಿಷಯವನ್ನು ನಾವು ಹಂಚಿಕೊಂಡು ತುಂಬ ವಿದ್ಯಾರ್ಥಿಗಳಿಂದ ಹಿಡಿದು ಅಧ್ಯಾಪಕರೆಲ್ಲರೂ ಕೂಡ ಸಂತೋಷವನ್ನು ಮೂಡಿದ್ದೇವೆ. ಈ ಒಂದು ಪಠ್ಯೇತರ ಚಟುವಟಿಕೆ ಅಂದಾಗ NSS, NCC, ರೆಡ್ ಕ್ರಾಸ್, ಕಲ್ಚರಲ್, ಸ್ಪೋರ್ಟ್ಸ್, ಸ್ಕೌಟನ್ ಗೈಡ್ ಎಲ್ಲ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ಮತ್ತು ಕಾಲೇಜು ಪಾಠ ಪ್ರವಚನಗಳಿಂದ ಹಿಡಿದು ವಿದ್ಯಾರ್ಥಿಗಳಿಗೆ ಒಂದು ನಮ್ಮ ಕಾಲೇಜಿನಲ್ಲಿ ಸಚಿನ್ ಎಂಬ ಒಂದು ವಿದ್ಯಾರ್ಥಿ ಇಂಟರ್ನ್ಯಾಷನಲ್ ಅಂದರೆ ಭಾರತದ ಒಂದು ಆ ತಂಡದಿಂದ ಅವನು ಈ ಒಂದು ಚೆಸ್ಟ್ ಆಫ್ ಬಾಲ್ನಲ್ಲಿ ಭಾಗವಹಿಸಿ ಭಾರತ ತಂಡದಲ್ಲಿ ಥೈಲ್ಯಾಂಡಲ್ಲಿ ಭಾಗವಹಿಸಿದ್ರು. ಅವರು ವಿಜೇತರಾಗಿ ಬಂದಿರ್ತಾರೆ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇದೇ ತಿಂಗಳ 25ರಂದು ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಕಾಲೇಜು ಪ್ರಾಂಶುಪಾಲೆ ಡಾಕ್ಟರ್ ಶಕುಂತಲಾ, ಡಾಕ್ಟರ್ ಶಫಿ ಅಹಮದ್ ಟ್ರೋಫಿ ಮತ್ತು ಪ್ರಮಾಣ ಪತ್ರ ಸ್ವೀಕರಿಸಿದರು. ನಮ್ಮ ಕಾಲೇಜಿಗೆ ಈ ಪ್ರಶಸ್ತಿ ಬರಲು ಶ್ರಮ ವಹಿಸಿದ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು, ಪರೋಕ್ಷ ಹಾಗೂ ಪ್ರತ್ಯಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಪ್ರಾಂಶುಪಾಲೆ ಡಾಕ್ಟರ್ ಶಕುಂತಲಾ ಅಭಿನಂದನೆ ತಿಳಿಸಿದರು.
ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇಡೀ ಸಮಾಜಕ್ಕೆ ಒಳ್ಳೆಯದಾಗಲಿ ಎಂಬ ದೃಷ್ಟಿಯಿಂದ ತಮಿಳುನಾಡಿನ ಮೇಲ್ಮರವತ್ತೂರಿನ ಓಂ ಶಕ್ತಿ ದೇವಸ್ಥಾನಕ್ಕೆ ಚಿಂತಾಮಣಿ ನಗರ ಭಾಗದಿಂದ ತಾಯಂದಿರು ಹೋಗುತ್ತಿದ್ದಾರೆ. ಇದು ದೇವರ ಕೆಲಸ, ಧರ್ಮದ ಕೆಲಸ ಮತ್ತು ಭಕ್ತಿಯಾಗಿದ್ದು ದೇವಿಯ ಕೃಪೆ ಸದಾ ಲಭಿಸುತ್ತದೆ ಎಂದು ಕೆಎಂಕೆ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಜಿಎನ್ ವೇಣುಗೋಪಾಲ್ ಚಿಂತಾಮಣಿಯಲ್ಲಿ ತಿಳಿಸಿದರು. ಕೆಎಂಕೆ ಟ್ರಸ್ಟ್ ವತಿಯಿಂದ ಉಚಿತ ಓಂ ಶಕ್ತಿ ಯಾತ್ರೆಗೆ ನಗರದ ನರಸಿಂಹಪೇಟೆಯ 25ನೇ ವಾರ್ಡ್ನಲ್ಲಿ ಚಾಲನೆ ನೀಡಿದ ನಂತರ ಮಾತನಾಡಿ, ಓಂ ಶಕ್ತಿ ಯಾತ್ರೆ ಕಳುಹಿಸುವ ಸೌಭಾಗ್ಯ ನನಗೆ ಸಿಕ್ಕಿರುವುದು ಸಂತೋಷ ಎಂದು ಹೇಳಿದರು. ಕೆಎಂಕೆ ಕಾರ್ಯಕರ್ತರು ಎಲ್ಲಿ ತಿಳಿಸ್ಕೊಡ್ತಾರೆ, ನಮ್ಮ ಶಿಷ್ಯರು ಸಹೋದರರು ಎಲ್ಲಿ ಹೋಗ್ತಾರೆ ಅಂತ ನನ್ನ ಯಾರು ಬೀ ನೋಡ್ತಾರೆ. ಸುಮಾರು ನಿರ್ಧಾರ ಮುಖಂಡರು ಸಭೆ ಕರೀತಾ ಇದ್ದೀನಿ, ಅವ್ರು ತೀರ್ಮಾನವೇ ನಮ್ಮ ಅಂತಿಮ ಇವತ್ತಿನ ವಾರ್ಡ್. 25ನೇ ವಾರ್ಡಲ್ಲಿ ನಮ್ಮ ಕೆಎಂಕೆ ಟ್ರಸ್ಟಿಂದ ನಮ್ಮ ಅತ್ತೆ ತಂಗಿಯರು ಸಹೋದರರು ಮೆಲ್ಬೋರ್ನ್ ಮತ್ತು ಮಾಲೆ ಹಾಕಿರ್ತಾರೆ. ಅವರ ಸುಖವಾಗಿ ಓದಿ ಓದ್ ಬರಲಿ ಅಂತೇಳಿ, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಟ್ರಸ್ಟ್ ಪರವಾಗಿ ನಾವು ಸಾರಿಗೆ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೇವೆ. ಹೀಗೆ ಚಿಂತಾಮಣಿ ತಾಲೂಕಿನಾದ್ಯಂತ ಯಾರು ನಮ್ಮ ಸೋದರ ಓದ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಸಾರಿಗೆ ವ್ಯವಸ್ಥೆ ಮಾಡಿಸ್ಕೊಡ್ತೇವೆ. ಈ ಸಂದರ್ಭದಲ್ಲಿ ಮುಖಂಡರಾದ ಕೆಎಂ ರಾಜಶೇಖರ ರೆಡ್ಡಿ, ಮಂಜುನಾಥಚಾರಿ, ಅಂಕಣ್ಣ, ಚಿಟಕಲ ಮಂಜು, ದೊಡ್ಡಹಳ್ಳಿ ಶ್ರೀರಾಮ್, ಬಾಡಿ ಬಿಲ್ಡರ್ ಶ್ರೀನಿವಾಸ್, ಅಜಹಾರ್ ಖಾನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕೃಷ್ಣಾ ಮೇಲ್ದಂಡೆ ಯೋಜನೆಗಳು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಒತ್ತಾಯಿಸಿ ಕೆಪಿಸಿಸಿ ವತಿಯಿಂದ ಡಿಸೆಂಬರ್ 30ರಂದು ವಿಜಯಪುರದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಡಿಸೆಂಬರ್ 30ರಂದು ವಿಜಯಪುರದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳುವ ಹಿನ್ನೆಲೆಯಲ್ಲಿ ಅಥಣಿ ಮತಕ್ಷೇತ್ರದಲ್ಲಿ ಸರ್ವ ಮುಖಂಡರ ಸಮ್ಮುಖದಲ್ಲಿ ಗಜಾನನ ಮಂಗಸೂಳಿ ಪತ್ರಿಕಾಗೋಷ್ಠಿ ನಡೆಸಿದರು. ಪ್ರತಿ ವರ್ಷ ಪ್ರವಾಹದಿಂದ ಕೃಷ್ಣಾ ನದಿ ದಂಡೆಯ ಅಥಣಿ ತಾಲೂಕಿನ 21 ಗ್ರಾಮದ ಸಂತ್ರಸ್ತರು ಕಳೆದ 18 ವರ್ಷಗಳಿಂದ ಆರ್ಸಿ ಸೆಂಟರ್ನಲ್ಲಿ ಸೂರು ಇಲ್ಲದೆ ಸರ್ಕಾರ ನಿರ್ಮಿಸಿರುವ ಶಾಲಾ ಕಾಲೇಜು ಕಟ್ಟಡಗಳಲ್ಲಿ ವಾಸಿಸುತ್ತಿದ್ದಾರೆ. ಇನ್ನು ಕೆಲವು ಸಂತ್ರಸ್ತರಿಗೆ ಸೂರು ಇಲ್ಲದೆ ಶೆಡ್ಡಿನಲ್ಲಿ ಜೀವನ ಬಂಡಿ ಜಗ್ಗುತ್ತಿರುವ ಸಂತ್ರಸ್ತರಿಗೆ ಪುನರ್ವಸತಿ ಕೇಂದ್ರದಲ್ಲಿ ಕಲ್ಪಿಸಿಕೊಡಬೇಕು, ಹಕ್ಕುಪತ್ರ ನೀಡಬೇಕು, ಸ್ಥಳ ಹಂಚಿಕೆ ಮಾಡಬೇಕು. ಅಲ್ಲದೆ ಸರ್ಕಾರ ನೀಡಿರುವ ಆರ್ಸಿ ಸೆಂಟರ್ಗಳು ಅವೈಜ್ಞಾನಿಕವಾಗಿದ್ದು ಪ್ರವಾಹ ಬಂದರೆ ಸಾಕು, ಕೆಲವು ಆರ್ಸಿ ಸೆಂಟರ್ಗಳು ನೀರಿನಲ್ಲಿ ಮುಳುಗಡೆಯಾಗುತ್ತವೆ. ಹೀಗಾಗಿ ಸುರಕ್ಷಿತ ಸ್ಥಳ ನೀಡಬೇಕು ಎಂದು ಗಜಾನನ ಮಂಗಸೂಳಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಉದಯ ಮಾಕಾಣಿ, ಅಮೋಕ್ ಟಿವಿ, ಚಿಕ್ಕೋಡಿ. ಜನವಾಡ ಇರ್ಬೋದು, ಮಹೇಶ್ವಾಡಿ, ವಾಡಗಿ, ನಂದೇಶ್ವರ್, ದೊಡ್ಡವಾಡ್, ನಾಗನೂರು ಪಿಕೆ ಮತ್ತು ಔಟ್ಕೋರ್ ಗ್ರಾಮಸ್ಥರಿಗೆ ಒಂದು ಅಲ್ಲಿ ವಸತಿಯನ್ನು ಕಲ್ಪಿಸಿಕೊಡ್ಲಿಕ್ಕೆ ಯೋಜನೆಯನ್ನು ಮಾಡಿದ್ದಾರೆ. ಇದು 0 ಪಾಯಿಂಟ್ದಲ್ಲಿ ಆದಂಥ ಯೋಜನೆ ಬಗ್ಗೆ ಹೇಳೋದಂದ್ರೆ ಇದು ಸಹಿತ ಅವೈಜ್ಞಾನಿಕವಾಗಿದೆ. ಇವತ್ತು ಅವರಿಗೆ ಬೇರೆ ಕಡೆ ಸ್ಥಳಾಂತರ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಪ್ರವಾಹ ಬಂದಾಗ ನೀರು ಅಲ್ಲಿ ನುಗ್ಗೋದ್ರಿಂದ ಅವರಿಗೆ ಇರೋಕ್ಕಾಗೋದಿಲ್ಲ. ಆದರೆ ಈಗೇನು ಆರ್ ಸಿ ಸೆಂಟರ್ ತೋರಿಸಿದ್ದಾರೆ, ಆ ಆರ್ ಸಿ ಸೆಂಟರ್ ಸಹಿತ ಮಳೆಗಾಲದಲ್ಲಿ ನೀರು ಬಂದು ನಿಲ್ತದೆ, ಪ್ರವಾಹ ಬಂದ್ರೆ ನೀರು ಬಂದು ನಿಲ್ತದೆ. ಹಾಗಾದ್ರೆ ಆರ್ ಸಿ ಸೆಂಟರ್ ಮಾಡಿ ಏನು ಉಪಯೋಗ ಅಂತ. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಗುಂಡ್ಲಹಳ್ಳಿ ಗ್ರಾಮದ ಬಳಿ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಗೋವುಗಳನ್ನು ಕಸಾಯಿ ಖಾನೆಗೆ ಸಾಗಿಸುತ್ತಿದ್ದ ಗುಂಪಿನ ಮೇಲೆ ಶನಿವಾರ ಪೊಲೀಸರು ದಾಳಿ ನಡೆಸಿ ಇಬ್ಬರನ್ನು ಬಂಧಿಸಿ 6 ಹಸುಗಳನ್ನು ಮತ್ತು 2 ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಖಚಿತ ಮಾಹಿತಿಯೊಂದಿಗೆ ಎಎಸ್ಪಿ ಕೌಶಲ್ ಚೌಕ್ಸೆ ಮತ್ತು ಕೆಂಚಾರ್ಲಹಳ್ಳಿ ಸರ್ಕಲ್ ಇನ್ಸ್ಪೆಕ್ಟರ್ ಪುರುಷೋತ್ತಮ್ ರವರ ಮಾರ್ಗದರ್ಶನದಲ್ಲಿ ಬಟ್ಲಹಳ್ಳಿ ಪಿಎಸ್ಐ ನಾರಾಯಣ್ ಸ್ವಾಮಿ ಮತ್ತು ಸಿಬ್ಬಂದಿ ಕಸಾಯಿ ಖಾನೆಗೆ ಸಾಗಿಸುತ್ತಿದ್ದ ಜಾನುವಾರುಗಳನ್ನು ರಕ್ಷಿಸಿ ಆರೋಪಿಗಳನ್ನು ಬಂಧಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ.
ಚಿಂತಾಮಣಿಯ ನೆಕ್ಕುಂದಿಪೇಟೆಯ ಸುನ್ನಾ ಖಾನ್, ಶಿಡ್ಲಘಟ್ಟ ತಾಲೂಕು ತಿಪ್ಪೇನಹಳ್ಳಿಯ ಪ್ರಕಾಶ್ ಬಂಧಿತ ಆರೋಪಿಗಳು. ಗುಂಡ್ಲುಪೇಟೆ ಗ್ರಾಮದ ಹಸುಗಳ ವ್ಯಾಪಾರಿ ನಾರಾಯಣ್ ಸ್ವಾಮಿ ಪರಾರಿಯಾಗಿದ್ದಾನೆ. ಮೂರು ಹಸುಗಳನ್ನು ತುಂಬಿದ ಟಾಟಾ ಏಸ್ ಮತ್ತು ಮೂರು ಹಸುಗಳನ್ನು ತುಂಬಿದ ಮಹೇಂದ್ರ ಪಿಕಪ್ ವಾಹನಗಳನ್ನು ಹಸುಗಳ ಸಮೇತ ವಶಪಡಿಸಿಕೊಂಡಿದ್ದಾರೆ. ಗುಂಡ್ಲಹಳ್ಳಿ ಬಳಿಯ ನಕ್ಕಲೊಳ್ಳೆ ಕುಂಟೆಯ ಬಳಿ ಬಂಡೆಗಳ ಮೇಲಿನಿಂದ ಗೋವುಗಳನ್ನು ಟೆಂಪೋಗಳಿಗೆ ತುಂಬಿರುವುದಾಗಿ ದೊರೆತ ಖಚಿತ ಮಾಹಿತಿಯ ಮೇರೆಗೆ ಸಬ್ ಇನ್ಸ್ಪೆಕ್ಟರ್ ಆರ್ ನಾರಾಯಣ ಸ್ವಾಮಿ, ಸಿಬ್ಬಂದಿ ವಿಜಯ್ ಕುಮಾರ್, ಅನಿಲ್ ಕುಮಾರ್, ಗದ್ದೆಪ್ಪ ಶಿವಪುರ, ಪರಸಪ್ಪ ತ್ಯಾಗರ್ತಿ ತಂಡವು ಸ್ಥಳಕ್ಕೆ ತೆರಳಿ ಇಬ್ಬರು ಆರೋಪಿಗಳನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳು ಎರಡು ವಾಹನಗಳಲ್ಲಿ ತಲಾ ಮೂರು ಹಸುಗಳನ್ನು ಇಕ್ಕಟ್ಟಿನಲ್ಲಿ ಕ್ರೂರವಾಗಿ ಹಗ್ಗಗಳಿಂದ ಅಮಾನ್ಯವಾಗಿ ಕಟ್ಟಿದ್ರು. ವಾಹನಗಳ ಹಿಂಭಾಗವನ್ನು ಟಾರ್ಪಲ್ಗಳಿಂದ ಮುಚ್ಚಿದ್ರು. ಅದರಲ್ಲಿ ಯಾವುದೇ ಪರವಾನಗಿ ಇರಲಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ. ಗುಂಡ್ಲಹಳ್ಳಿ ವ್ಯಾಪಾರಿ ನಾರಾಯಣ ಸ್ವಾಮಿ ರೈತರಿಂದ ಹಸುಗಳನ್ನು ಖರೀದಿಸಿ ಚಿಂತಾಮಣಿಯ ಸುನ್ನಾ ಖಾನ್ ಕಸಾಯಿಖಾನೆಗೆ ಸಾಗಾಣಿಕೆ ಮಾಡಿಕೊಂಡು ಹೋಗುತ್ತಿರುವುದಾಗಿ ತಿಳಿಸಿದ್ದಾರೆ. ಬಟ್ಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿದು ಕಾರ್ಮಿಕರಿಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಚಾಮರಾಜನಗರ ತಾಲೂಕಿನ ಬಿಸಲವಾಡಿ ಗ್ರಾಮದಲ್ಲಿ ಸಂಭವಿಸಿದೆ. ಘಟನೆಯಲ್ಲಿ ಕುಮಾರ್ ಮತ್ತು ಶಿವರಾಜು ಮೃತ ದುರ್ದೈವಿಗಳಾಗಿದ್ದು ಸಿದ್ದರಾಜು ಸ್ಥಿತಿ ಗಂಭೀರವಾಗಿದೆ. ಕಾಗಲವಾಡಿ ಮೋಳೆ ಗ್ರಾಮದ ಇವರೆಲ್ಲರೂ ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಕ್ವಾರಿಗೆ ಕೂಳಿ ಹೊಡೆಯಬೇಕಾದರೆ ಮೇಲಿನಿಂದ ಬಂಡೆ ಬಿದ್ದಿದ್ದು, ಇದರಡಿ ಸಿಲುಕಿ ಇಬ್ಬರು ಸ್ಥಳದಲ್ಲೇ ಅಸುನೀಗಿದ್ದಾರೆ ಎಂದು ತಿಳಿದು ಬಂದಿದೆ. ತಮಿಳುನಾಡು ಮೂಲದ ಭಾಸ್ಕರ್ ಎಂಬುವರಿಗೆ ಈ ಕಲ್ಲು ಕ್ವಾರಿ ಸೇರಿದೆ ಎನ್ನಲಾಗಿದೆ. ಬಂಡೆ ಕುಸಿದು ಇಬ್ಬರು ಮೃತಪಟ್ಟ ಸುದ್ದಿ ತಿಳಿಯುತ್ತಿದ್ದಂತೆ ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹಗಳನ್ನು ಸಾಗಿಸಿದ್ದಾರೆ. ಗುಂಡ್ಲುಪೇಟೆಯ ಮಡಹಳ್ಳಿಯ ಗುಮ್ಮ ಕಲ್ಲುಗುಡ್ಡದ ಕಲ್ಲು ಕ್ವಾರಿಯಲ್ಲಿ ಕಳೆದ ಮಾರ್ಚ್ 4ರಂದು ಬಂಡೆ ಕುಸಿದು ಬಿಹಾರ ಮೂಲದ ಮೂವರು ಕಾರ್ಮಿಕರು ಮೃತಪಟ್ಟಿದ್ದರು. ಈ ಘಟನೆ ಮಾಸುವ ಮುನ್ನವೇ ಚಾಮರಾಜನಗರದಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.